ಕುಂದಾನಗರಿ ಬೆಳಗಾವಿಯಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಇದೇ ವಿಚಾರ ಸಂಘರ್ಷಕ್ಕೂ ಕೂಡ ವೇದಿಕೆಯಾಗಿದೆ. ಛತ್ರಪತಿ ಶಿವಾಜಿ ಪ್ರತಿಮೆಯ ಲೋಕಾರ್ಪಣೆಯ ವಿಚಾರದಲ್ಲಿ ಈ ಇಬ್ಬರ ನಡುವೆ ಜಟಾಪಟಿ ಮುಂದುವರೆದಿದೆ. ಮಾರ್ಚ್ 2ರ ಕಾರ್ಯಕ್ರಮಕ್ಕೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಹ್ವಾನವನ್ನು ಕೊಡಲಾಗಿದೆ. ವೇದಿಕೆಯನ್ನು ಹಂಚಿಕೊಳ್ಳಲು ನಾನು ರೆಡಿ ಅಂತೇಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯುದ್ಧ ಮಾಡಬೇಕಾದ ಸಮಯದಲ್ಲಿ ಯುದ್ಧವನ್ನು ಮಾಡೋಣ, ರಾಜಹಂಸಗಢ ಕೋಟೆಯ ಅನುದಾನಕ್ಕೆ ನಾನು ಅಡ್ಡಿಯಾಗಿಲ್ಲ, ನಾನೇನಾದರೂ ಅಡ್ಡಿ ಮಾಡಿದರೆ ಕೊಲ್ಲಾಪುರದ ಲಕ್ಷ್ಮಿ ನನ್ನನ್ನು ನೋಡ್ಕೊಳ್ಳಿ ಅಂತೇಳಿ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳೇಮಾನ್ ಭಾಷಣದಲ್ಲಿ ಮಾಡಿದ್ದೀನಿ, ಕಳೆದ 5 ವರ್ಷದಿಂದ ವಿಡಿಯೋ ನೋಡ್ರಿ, ಆವಾಗ ಗಾಡಿಗಳು ಆವಾಗ ನಿಲ್ಲಿಸುವಂತಹ ಸ್ಟೈಲು, ಈಗ ನೋಡಿದ್ರೆ ತರಲ್ ತಿಳ್ಕೊಳ್ಳಿ, 5 ವರ್ಷ ಇಲ್ಲಿ ಒಂದು ದುಡ್ಡು ಬಂತು ಹೇಗೆ ಬಂತು ತಿಳ್ಕೊಳ್ಳಿ, ಇಷ್ಟೇ ಹೇಳೋದು. ಈ ಸದ್ಯ ನೋಡಿ ಒಂದು ಒಳ್ಳೆಯ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮೋದಿ ಕಾರ್ಯಕ್ರಮ ಮತ್ತು ಛತ್ರಪತಿ ಮಹಾರಾಜರ ತುಳಿಯಾಣ ಅವರಿಗೆ ನಮ್ಮ ಮುಖ್ಯಮಂತ್ರಿ ಬಂದಂತ ಮುಂದಿನ ದಿನ ಮಾತಾಡೋಣ. ರಾಜಕೀಯವಾಗಿ ಮುಂದಿನ ಇನ್ನೊಂದು 20-25 ಯುದ್ಧ ಚಾಲು ಆಗಿದೆ, ಅವಾಗ ಮಾತಾಡೋಣ. ಅದೇನು ಸರ್ಕಾರಿ ಕಾರ್ಯಕ್ರಮ ಇದೆ, ಬರೀ BJP ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಇದೆ, ಶಿಷ್ಟಾಚಾರ ಅನುಗುಣವಾಗಿ ಕೆಲಸ ಆಗ್ತದೆ. ಆ ಶಾಸಕರಿಗೆ ಸಿಗುವಂಥ ಮರ್ಯಾದೆ ಸಿಗಬೇಕು, ಒಳ್ಳೆ ರೀತಿಯಿಂದ ಆಗಬೇಕು ಕಾರ್ಯಕ್ರಮ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ. ಬರ್ತೀನಿ, ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಆಹ್ವಾನ ಮಾಡಬೇಕಾಗಿತ್ತು, ಪತ್ರಿಕೆಯಲ್ಲಿ ಮೊದಲೇ ಹೆಸರಿತು. ನಮ್ಮ ಮುಖ್ಯಮಂತ್ರಿಗಳು ಜೋಡ ಬರ್ತಾನೆ ಅವತ್ತು ಬೆಂಗಳೂರಿಂದ. ಅದಕ್ಕೆ ನಾವು ಸರ್ಕಾರ ಅವರು ನಮ್ಮ ಹಿರಿಯ ಅವರು ಶಾಸಕರ ಅಷ್ಟು ಕೀಳುಮಟ್ಟಕ್ಕೆ ರಾಜಕೀಯ ಮಾಡಬಾರ್ದು. ಅವರು ನಮ್ಮ ಶಾಸಕರು, ಅವ್ರ ಶಿವಂತ ಗೌರವ ಸಿಗಬೇಕು. ಯುದ್ಧ ಮಾಡೋ ಯುದ್ಧ ಮಾಡೋಣ. ಸರ್, ಈಗ ಅವರು 5ನೇ ತಾರೀಕು ಉದ್ಘಾಟನೆ ಮಾಡಿದ್ರು ಅಂತ ಅಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ. ನೋಡಿ, ಇನ್ನೇನು ಹೇಳಕ್ ಸಾಧ್ಯ? ಸರ್ಕಾರ ಬಂದೇ ಮಾಡಿದಾಗ ನಾನೇ ಮಾಡಿದ್ರೆ ನಾನು ಏನು ಮಾಡೋದು ಉತ್ತರ ಹೇಳಕ್ ಸಾಧ್ಯ ಇಲ್ಲ. ನಾವು ಒಂದು 10 ಸಾವಿರ ತಗೊಂಡು ಮರದು ಸರ್, ಹಂಗೆ ಹೋಗಕ್ ಬರೋದಿಲ್ಲ. ಅದಕ್ಕೆ ಸರಿ ಅನ್ಸು, ಅದಕ್ಕೆ ಹುಡುಗ ಅದ ಶಾಸಕ ಸ್ಥಾನಕ್ಕೆ ಅವರು ಅಲ್ಲ, ಅವ್ರು ಮಾಡೋಣ ಅವ್ರ ಪಕ್ಷಕ್ಕೆ ಸೇತು ಒಳ್ಳೇದಲ್ಲ. ಅವರು ಒಂದು ಆರೋಪ ಮಾಡ್ತಾರೆ, ಸಿಪಿ ಯೋಗೇಶ್ವರ್ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ನೀವೇ ಅವರಿಗೆ ಹಣ ನೀಡಬೇಡಿ ಅಂತೇಳಿ ಒತ್ತಡ ಹಾಕಿದ್ರು. ನೋಡ್ರಿ, ಅಷ್ಟು ಕಿಲೋಮೀಟರ್ ರಾಜಕೀಯ ಜನ ಜೀವನ ಮಾಡಿಲ್ಲ, ಮಾಡೋದಿಲ್ಲ. ಅದು ಮಾಡೋದು ಅವ್ರ ಒಳ್ಳೆ ಶೋಭದಾಗ್ತದೆ, ಅವ್ರ ಆ ಮಟ್ಟಕ್ಕೆ ಇಳಕ್ಕೆ ಅವರ ಕಾರಣ. ನಾನು ಹಾ ಮಾಡಿದ್ನಂದ್ರೆ ಅದೆಲ್ಲ ಕೊಲಾಪುರ ತಾಯಿ ಲಕ್ಷ್ಮೀ ನೋಡಲಿ.